ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಪೆನ್ಷನರ್ಸ್ ಪ್ಯಾರಡೈಸ್ ಎಂದೇ ಪ್ರಸಿದ್ಧಿಯಾದಂತಹ ಬೆಂಗಳೂರು ಇಂದು ಇಡೀ ವಿಶ್ವದಲ್ಲಿ ಸಿಲಿಕಾನ್ ಸಿಟಿ ಎಂದೇ ಹೆಸರುವಾಸಿಯಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಿನ ಕೆಲವು ಹೆಗ್ಗುರುತುಗಳು ಮೊದಲು ಹೇಗಿದ್ದವು, ಈಗ ಹೇಗಿವೆ ಅನ್ನೋದನ್ನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೊಸೂರು ರಸ್ತೆ, ಇದು 1890 ತೆಗೆದಂತಹ ಚಿತ್ರ. ಆಗ ಇನ್ನೂ ಕರ್ನಾಟಕ ಹಾಗೂ ತಮಿಳುನಾಡು ಎಂದು ಇರಲಿಲ್ಲ. ಹೊಸೂರು ಬೆಂಗಳೂರಿನ ಹತ್ತಿರವಾಗಿದ್ದರಿಂದ ಬೆಂಗಳೂರು ಹಾಗೂ ಹೊಸೂರು ನಡುವೆ ಆಗಿನಿಂದಲೂ ವ್ಯವಹಾರ ಹಾಗೂ ವ್ಯಾಪಾರ ವಹಿವಾಟ ತುಂಬಾ ಇತ್ತು. ಈ ರಸ್ತೆಯನ್ನು ಆಗಲೂ ಕೂಡ ಅಷ್ಟೇ ಬಳಸಲಾಗುತ್ತಿತ್ತು. ಆದರೆ ಇಂದು ಈ ರಸ್ತೆಯನ್ನು ನಂಬಲು ನೀವು ಸಾಧ್ಯವಿಲ್ಲ, ಅಷ್ಟು ಬೆಳೆದು ನಿಂತಿದೆ. ಎಲ್ಲಿ ನೋಡಿದರೂ ದೈತ್ಯಾಕಾರದ ಗಾಜಿನ ಬಿಲ್ಡಿಂಗ್ಗಳು, ಎಲ್ಲಿ ನೋಡಿದರೂ ಸಾಫ್ಟ್ವೇರ್ ಆಫೀಸ್ಗಳು. ಇದೇ ರಸ್ತೆಯಲ್ಲಿ ಸಾಫ್ಟ್ವೇರ್ನ ದೈತ್ಯ ಹಾಗೂ ದಂತಕತೆ ಇನ್ಫೋಸಿಸ್ನಂತಹ ಆಫೀಸ್ ಕೂಡ ಇರೋದು. ಇದೇ ರಸ್ತೆಯಲ್ಲಿ ವಿಶ್ವದ ಅತ್ಯಂತ ಹೆಸರುವಾಸಿಯಾದಂತಹ ನಾರಾಯಣ ಹೃದಯಾಲಯ ಕೂಡ ಇರೋದು. ಎಂಜಿ ರಸ್ತೆ, ಸ್ವಾತಂತ್ರ್ಯ ಪೂರ್ವ ಈ ರಸ್ತೆಯನ್ನ ಸೌತ್ ಪರೇಡ್ ರಸ್ತೆ ಎಂದು ಕರೆಯುತ್ತಿದ್ದರು. ಕಾರಣ ಇದು ಬ್ರಿಟಿಷರ ವೇಳೆಯಲ್ಲಿ ಕಂಟೋನ್ಮೆಂಟ್ ಝೋನ್ ಆಗಿತ್ತು. ಸ್ವಾತಂತ್ರ್ಯ ನಂತರ 26 ಫೆಬ್ರವರಿ 1908 ಈ ರಸ್ತೆಯನ್ನ ಮಹಾತ್ಮ ಗಾಂಧಿ ರಸ್ತೆ ಎಂದು ಮರುನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯದ ಮೊದಲು ಕೂಡ ಈ ರಸ್ತೆ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಒಂದಾಗಿತ್ತು. ಕಾರಣ ಸುತ್ತಮುತ್ತಲೂ ಆಗ ಇಲ್ಲಿ ಆಂಗ್ಲೋ ಇಂಡಿಯನ್ ಜನರು ಇರುತ್ತಿದ್ದರು. ಇದೇ ಕಾರಣ ಅವರಿಗೆ ಬೇಕಾಗುವಂತಹ ವಸ್ತುಗಳು ಪದಾರ್ಥಗಳು ಇದೇ ರಸ್ತೆಯಲ್ಲಿ ಸಿಗುತ್ತಿದ್ದವು. ಆಗಿನ ಕಾಲದಿಂದಲೂ ಕೂಡ ಈ ರಸ್ತೆಯಲ್ಲಿ ಹಲವಾರು ದೇಶ ವಿದೇಶಿಯ ಅಂಗಡಿಗಳು ಕೂಡ ಇಲ್ಲಿ ಇರುತ್ತಿದ್ದವು. ಆಗಿನ ಕಾಲದಲ್ಲೂ ಕೂಡ ಇಲ್ಲಿ ಹಲವಾರು ಆಂಗ್ಲ ಭಾಷೆಯ ಸಿನಿಮಾ ಮಂದಿರಗಳು, ಹೋಟೆಲ್ಗಳು ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇದ್ದವು. ಈಗ ಕೇಳುವುದಂತೆ ಎಂ ಜಿ ರಸ್ತೆ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ತುಂಬ ಹ್ಯಾಪನಿಂಗ್ ರಸ್ತೆ, ಬೆಂಗಳೂರಿನ ಒಂದು ಲೈಫ್ ಲೈನ್ ಇದ್ದ ಹಾಗೆ. ಯಾರೇ ಬೆಂಗಳೂರಿಗೆ ಬಂದರೂ ಮೊದಲು ಕೇಳುವುದೇ ಈ ಎಂ ಜಿ ರಸ್ತೆಯನ್ನು. ತಮ್ಮ ಗರ್ಲ್ ಫ್ರೆಂಡ್ಗಳನ್ನು, ಬಾಯ್ ಫ್ರೆಂಡ್ಗಳನ್ನು ಮೀಟ್ ಮಾಡಬೇಕೆಂದರೆ ಎಲ್ಲರೂ ಹೋಗೋದು ಈ ರಸ್ತೆಗೇನೆ. ಇಲ್ಲಿ ನೀವು ಎಲ್ಲ ರೀತಿಯ ಶಾಪಿಂಗ್ ಮಾಲುಗಳನ್ನು, ಎಲ್ಲ ರೀತಿಯ ಫ್ಯಾಷನ್ ಅಂಗಡಿಗಳನ್ನು ನೀವು ಕಾಣಬಹುದು. ನಿಜ ಹೇಳಬೇಕೆಂದರೆ ಇದು ಬೆಂಗಳೂರಿನ ಅತ್ಯಂತ ದುಬಾರೆ ರಸ್ತೆ ಕೂಡ. KR ಮಾರುಕಟ್ಟೆಯನ್ನು 1928 ಮೈಸೂರಿನ ಒಡೆಯರು ಇದನ್ನು ಸ್ಥಾಪಿಸಿದರು. ಈ ಮಾರುಕಟ್ಟೆ ಇದ್ದ ಜಾಗದಲ್ಲಿ ಹಿಂದೆ ಒಂದು ನೀರಿನ ಕೊಳ ಇತ್ತು ಹಾಗೂ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಇದೇ ಜಾಗದಲ್ಲಿ ಯುದ್ಧ ಕೂಡ ಮಾಡಿದ್ದ. KR ಮಾರುಕಟ್ಟೆ ಅಂದರೆ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಎಂದರ್ಥ. ಈಗ ಇದನ್ನ ಸಿಟಿ ಮಾರ್ಕೆಟ್ ಎಂದು ಕೂಡ ಕರೆಯುತ್ತಾರೆ. ಇನ್ನು ಕೆಲವರು ಕೇವಲ ಮಾರ್ಕೆಟ್ ಎಂದು ಕೂಡ ಕರೆಯುತ್ತಾರೆ. ಇದು ಇಡೀ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಲ್ಸೇಲ್ ರೇಟ್ನಲ್ಲಿ ತರಕಾರಿ ಹೂವು ಹಣ್ಣುಗಳ ವ್ಯಾಪಾರ ಇಲ್ಲಿ ಆಗುತ್ತದೆ. ಇದು ಭಾರತದಲ್ಲಿ ಅತಿ ದೊಡ್ಡವಾದಂತಹ ಒಂದು ಮಾರುಕಟ್ಟೆಯಾಗಿದೆ. ಇನ್ನೊಂದು ಹೆಮ್ಮೆಯ ವಿಷಯ ಏನೆಂದರೆ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಪುಷ್ಪ ಮಾರುಕಟ್ಟೆ ಅಂದರೆ ಫ್ಲವರ್ ಮಾರ್ಕೆಟ್ ಎಂದು ಇದನ್ನು ಪರಿಗಣಿಸಲಾಗಿದೆ. ಇಲ್ಲಿನ ಫ್ಲವರ್ ಮಾರ್ಕೆಟ್ ಬೆಳಿಗ್ಗೆ 3 ಗಂಟೆಗೆ ತೆರೆಯುತ್ತದೆ ಹಾಗೂ 6 ಗಂಟೆಗೆ ಮುಚ್ಚುತ್ತದೆ. ಟೌನ್ ಹಾಲ್, ಇದನ್ನ ಬೆಂಗಳೂರು ನಗರದ ಮಾಜಿ ಪುರಸಭೆ ಅಧ್ಯಕ್ಷ ಸರ್ KP ಪುಟ್ಟಣ್ಣ ಶೆಟ್ಟಿ ಅವರ ಹೆಸರನ್ನು ಇಡಲಾಗಿದೆ. ಕಾರಣ ಇವರು ಇದಕ್ಕೆ ಹೆಚ್ಚಿನ ದೇಣಿಗೆಯನ್ನು ಕೊಟ್ಟಿದ್ದರು. ಈ ಕಟ್ಟಡವನ್ನು ಅಂದಿನ ಮಹಾರಾಜರಾದಂತಹ ರಾಜೇಂದ್ರ ಒಡೆಯರವರು March 11, 1933 ಉದ್ಘಾಟಿಸಿದರು. ಆಗ ಈ ಕಟ್ಟಡ ಹೆಚ್ಚು ಕಡಿಮೆ ಬೆಂಗಳೂರಿನ ಹೊರಭಾಗದಲ್ಲಿತ್ತು.
ಇಂದು ಈ ಟೌನ್ ಹಾಲನ್ನು ಅನೇಕ ರೀತಿಯ ಸಭೆ ಸಮಾರಂಭಕ್ಕೆ ಬಳಸಲಾಗುತ್ತದೆ. ಹಾಗೂ ಯಾವುದೇ ಹೋರಾಟ ನಡೆಯುತ್ತಿದ್ದರೆ, ಯಾವುದೇ ಸ್ಟ್ರೈಕ್ ಇದ್ದರೆ ಮೊಟ್ಟ ಮೊದಲು ಪ್ರಾರಂಭವಾಗುವುದೇ ಈ ಟೌನ್ ಹಾಲಿಂದ. ಇಂದು ಈ ಟೌನ್ ಹಾಲ್ ಒಂದು ಪ್ರಮುಖ ಜಂಕ್ಷನ್ ಆಗಿದೆ. ಇಲ್ಲಿ ಹಲವಾರು ಬ್ಯಾಂಕುಗಳ ಹೆಡ್ ಆಫೀಸ್ಗಳು ಕೂಡ ಇವೆ. ಮ್ಯಾಜೆಸ್ಟಿಕ್. ಬೆಂಗಳೂರಿನ ಹೃದಯದಂತಿರುವ ಕೆಂಪೇಗೌಡ ಬಸ್ ನಿಲ್ದಾಣ ಹಿಂದೆ ಧರ್ಮಬುದ್ಧಿ ಕೆರೆಯಾಗಿತ್ತು. ಬೆಂಗಳೂರು ಕಟ್ಟಿದ ರಾಜ ಕೆಂಪೇಗೌಡರ ಕಾಲದಲ್ಲಿ ಕುಡಿಯುವ ನೀರಿನ ಮುಖ್ಯ ಆಕರ ಈ ಕೆರೆಯಾಗಿತ್ತು. ನಿರಂತರವಾಗಿ ಬೆಳೆಯುತ್ತಿದ್ದ ಜನಸಂಖ್ಯೆ, ಜನರ ನೀರಿನ ಬೇಡಿಕೆ ಹಾಗೂ ಸರಿದೂಗದ ಸವಾಲು ಮತ್ತು ನಗರಕ್ಕೆ ತಾಗಿದ ಕ್ಷಾಮ ಈ ಕೆರೆಯ ಅವಸಾನಕ್ಕೆ ಕಾರಣವಾಯಿತು. ಹೀಗಿರಲು 1983 ಅಂದಿನ ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವನ್ನು ಸ್ಥಾಪಿಸಿದರು. ಇದು ಮೆಜೆಸ್ಟಿಕ್ ಎನ್ನುವ ಚಿತ್ರಮಂದಿರ ಹತ್ತಿರ ಇರುವುದರಿಂದ ಸಾರ್ವಜನಿಕರು ಈ ನಿಲ್ದಾಣವನ್ನು ಮೆಜೆಸ್ಟಿಕ್ ಎಂದು ಕರೆಯುತ್ತಾರೆ. ಬೆಂಗಳೂರಿಗೆ ಯಾರಾದರೂ ಮೊಟ್ಟ ಮೊದಲ ಬಾರಿಗೆ ಬಂದರೆ ಅವರು ಮೆಜೆಸ್ಟಿಕ್ಗೆ ಹೋಗಲೇಬೇಕು. ಮೆಜೆಸ್ಟಿಕ್ ಬೆಂಗಳೂರಿನ ಒಂದು ಹೃದಯ ಭಾಗವಾಗಿದೆ. ಇಲ್ಲಿಂದಲೇ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಎಲ್ಲ ಊರುಗಳಿಗೆ ಬಸ್ಸುಗಳ ಸೌಕರ್ಯ ಕೂಡ ಇದೆ. ಹತ್ತಿರದಲ್ಲಿಯೇ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಕೂಡ ಉಂಟು. ಬ್ರಿಗೇಡ್ ರಸ್ತೆ. ಬೆಂಗಳೂರಿನ ಪ್ರಮುಖ ಹಾಗೂ ಹ್ಯಾಪನಿಂಗ್ ರಸ್ತೆ ಅಂದರೆ ಅದೇ ಬ್ರಿಗೇಡ್ ರಸ್ತೆ. ಇದು ತುಂಬ ಪ್ರಸಿದ್ಧಿ ಪಡೆದಂತಹ ರಸ್ತೆಯಾಗಿದೆ. ಇದು ಈಗೆಲ್ಲ ಸ್ವಾತಂತ್ರ್ಯಕ್ಕಿಂತಲೂ ಮೊದಲು ಇದು ಪ್ರಸಿದ್ಧಿಯನ್ನು ಪಡೆದಿತ್ತು. ಕಾರಣ, ಬ್ರಿಟಿಷರು ತಮ್ಮ ಸೈನಿಕರನ್ನು ಇದೇ ರಸ್ತೆಯಲ್ಲಿ ಪರೇಡ್ ಮಾಡಿಸುತ್ತಿದ್ದರು. ಇದೇ ಕಾರಣ ಆಗಿನ ಕಾಲದಿಂದಲೂ ಇದು ಬ್ರಿಗೇಡ್ ರಸ್ತೆ ಎಂದೇ ಕರೆಯಲ್ಪಡುತ್ತಿತ್ತು. ದೇಶ ವಿದೇಶಿಯ ಸೈನಿಕರು ಇರುತ್ತಿದ್ದರು. ಇದೇ ಕಾರಣ ಪರೇಡ್ ಮುಗಿದ ತಕ್ಷಣ ಆ ಸೈನಿಕರು ತಮಗಿಷ್ಟವಾದಂತಹ ತಮ್ಮ ದೇಶದ ತಿಂಡಿ ತಿನಿಸುಗಳನ್ನು ಇಲ್ಲಿ ತಿನ್ನುತ್ತಿದ್ದರು. ಹೀಗಿರಲು ಈ ರಸ್ತೆಯಲ್ಲಿ ಎಲ್ಲ ರೀತಿಯ ದೇಶ ವಿದೇಶಿಯ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಆಗಿನ ಕಾಲದಲ್ಲೇ ಇತ್ತು. ಈಗಲೂ ಕೂಡ ಈ ರಸ್ತೆಯಲ್ಲಿ ನಿಮಗೆ ಎಲ್ಲ ರೀತಿಯ ದೇಶ ವಿದೇಶಿಯ ಬ್ರ್ಯಾಂಡ್ಗಳು ಸಿಗೋದು ಇದೇ ರಸ್ತೆಯಲ್ಲಿ. ಇಲ್ಲಿ ನೀವು ಎಲ್ಲ ರೀತಿಯ ರೆಸ್ಟೋರೆಂಟ್ಗಳನ್ನು ಕೂಡ ಕಾಣಬಹುದು. ಸ್ನೇಹಿತರೆ, ಬೆಂಗಳೂರಿನ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳು ಮುಂದಿನ ಸಂಚಿಕೆಯಲ್ಲಿ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.